ಯಾರೇ ಆಗಲಿ ಯಾವುದೇ ಕೆಲಸವನ್ನು ಕೈಬಿಡುವ ಮುನ್ನ ನಾವು ಈ ಕಥೆಯನ್ನು ಒಮ್ಮೆ ಕೇಳೋಣ. ಅದರಿಂದ ನಮಗೆ ನಮ್ಮ ಕೆಲಸವನ್ನು ಹೇಗೆ ಮುಂದುವರೆಸಬಹುದು ಎಂಬ ಪ್ರೋತ್ಸಾಹವನ್ನು ಈ ಕಥೆಯು ನಮಗೆ ನೀಡುತ್ತದೆ. ಚಿನ್ನದಿಂದ 3 ಅಡಿಗಳು. ಬಹಳ ದಿನಗಳ ಹಿಂದೆ ಕೊಲೊರಾಡೋದಲ್ಲಿ ಹಲವಾರು ತಿಂಗಳುಗಳಿಂದ ಗಣಿಗಾರಿಕೆ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ತಮ್ಮ ಕೆಲಸವನ್ನು ತೊರೆದರು. ಏಕೆಂದರೆ ಅವರು ಅಂದುಕೊಂಡಂತೆ ಅಲ್ಲಿ ಚಿನ್ನ ಸಿಗಲಿಲ್ಲ, ಮತ್ತೆ ತೆಗೆಯಲು ಇಲ್ಲಿ ಸಾಧ್ಯವಿಲ್ಲ ಎಂದುಕೊಂಡು ಅವನು ಗಣಿಗಾರಿಕೆಯನ್ನು ನಿಲ್ಲಿಸಿ ತನ್ನ ಸಲಕರಣೆಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಮಾರಿದನು. ಹೊಸ ಗಣಿಗಾರನಿಗೆ ಅವನ ಇಂಜಿನಿಯರ್ ಸಲಹೆ ನೀಡಿದರು. ಮೊದಲ ಗಣಿಗಾರನು ಅಗೆಯುವುದನ್ನು ನಿಲ್ಲಿಸಿದ ಸ್ಥಳದಿಂದ ಕೇವಲ 3 ಅಡಿ ದೂರದಲ್ಲಿ ಚಿನ್ನವಿದೆ ಎಂದು ಆ ಇಂಜಿನಿಯರ್ ಸರಿಯಾಗಿ ಹೇಳಿದ್ದರು. ಅಂದರೆ ಮೊದಲನೆಯ ಗಣಿಗಾರನು ತೊರೆಯುವ ಮೊದಲು ಚಿನ್ನವನ್ನು ಪಡೆಯಲು ಕೇವಲ 3 ಅಡಿಗಳಷ್ಟು ದೂರದಲ್ಲಿದ್ದನು. ನಾವು ಈ ಕಥೆಯಿಂದ ಅರಿಯಬೇಕಾದದ್ದು ಏನೆಂದರೆ, ಕೆಲವು ವಿಷಯಗಳು ಕಷ್ಟಕರವಾಗಲು ಪ್ರಾರಂಭಿಸಿದಾಗ ಪ್ರತಿಕೂಲತೆಯನ್ನು ಎದುರಿಸಲು ಪ್ರಯತ್ನಿಸದೆ ಅನೇಕ ಜನರು ತಮ್ಮ ಕನಸುಗಳನ್ನು ಫಾಲೋ ಮಾಡುವುದನ್ನು ಬಿಟ್ಟುಬಿಡುತ್ತಾರೆ. ಏಕೆಂದರೆ ಕೆಲಸವು ತುಂಬಾ ಕಷ್ಟಕರವಾಗುತ್ತದೆ ಎಂದು ಅಥವಾ ಬೇಸರವಾಗುತ್ತದೆ ಎಂದು. ಆದರೆ ಆಗಾಗ್ಗೆ ನೀವು ಯೋಚಿಸುವುದಕ್ಕಿಂತ ನೀವು ಅಂತಿಮ ಗೆರೆಯ ಹತ್ತಿರವಿರುತ್ತೀರಿ ಮತ್ತು ನೀವು ಸ್ವಲ್ಪ ಗಟ್ಟಿಯಾಗಿ ಪ್ರಯತ್ನಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ಆದ್ದರಿಂದ ನಾವು ಏನೇ ಕೆಲಸವನ್ನು ಶುರು ಮಾಡುವ ಮುನ್ನ 10 ಸಾರಿ ಯೋಚಿಸಬೇಕು ಮತ್ತು ಕೈಬಿಡುವ ಮುನ್ನ 1000 ಬಾರಿ ಯೋಚಿಸಬೇಕು. ಇಲ್ಲದಿದ್ದರೆ ನಾವು ನಮ್ಮ ಸಮಯ, ಪ್ರಯತ್ನ ಹಾಗೂ ಆಸೆಗಳನ್ನು ಬಹಳ ಬೇಗನೆ ಕಳೆದುಕೊಳ್ಳುತ್ತೇವೆ. ಸೋ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ನಾನು ನಿಮ್ಮ ಕೆಲಸವು ಕೈಗೂಡಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.